ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ 550 ಕೋಟಿ ಅನುದಾನ ಜಾರಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಾಸಕ ಡಾ ಎನ್ಟಿ ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ಎಲ್ಲ ಇಲಾಖೆಗಳ ತಾಲೂಕು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ, ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರದಿಂದ ಎಲ್ಲ ಇಲಾಖೆಗಳನ್ನು ಒಳಗೊಂಡಂತೆ ಕ್ಷೇತ್ರಕ್ಕೆ 550 ಕೋಟಿ ಅನುದಾನ ತಂದಿರುವುದಾಗಿ ತಿಳಿಸಿದರು. ಬಂದಿರುವ ಕುರಿತು ಕೃಷಿ ಇಲಾಖಾಧಿಕಾರಿ ಸುನೀಲ್ ಕುಮಾರ್ ಮಾತನಾಡಿ, ಕ್ಷೇತ್ರದ ರೈತರಿಗೆ ಬರ ಪರಿಹಾರದ ಅನುದಾನ ಮಂಜೂರಾಗಿರಿಸುವುದಾಗಿ ಸಭೆಗೆ ತಿಳಿಸಿದರು. ಶಾಸಕರು ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿ, ಕ್ಷೇತ್ರದಲ್ಲೆಡೆ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ದನ ಕರುಗಳಿಗೆ ಮೇವಿನ ಸಮಸ್ಯೆ ಇದ್ದಲ್ಲಿ ಕೂಡಲೇ ನಮ್ಮ ಗಮನಕ್ಕೆ ತರುವ ಮೂಲಕ ಸಮಸ್ಯೆ ಬಿಗಡಾಯಿಸದಂತೆ ಜಾಗೃತಿ ವಹಿಸಬೇಕು ಎಂದು ಸೂಚಿಸಿದರು. ಗ್ರಾಮಗಳಲ್ಲಿ ಕುಡಿಯುವ ನೀರು ಪೂರೈಕೆಗಾಗಿ ಆಯಾ ಗ್ರಾಮ ಪಂಚಾಯಿತಿಗಳಲ್ಲಿ ಹಾಲಿ ಇರುವಂತಹ ಬೋರ್ವೆಲ್ಗಳನ್ನು ಕೆಟ್ಟಲ್ಲಿ ಪರ್ಯಾಯವಾಗಿ ಖಾಸಗಿ ಬೋರ್ವೆಲ್ ಮಾಲೀಕರೊಂದಿಗೆ ಒಪ್ಪಂದ ಮಾಡಿಕೊಂಡು ಕನಿಷ್ಠ 3-6 ತಿಂಗಳವರೆಗೆ ತಿಂಗಳಿಗೊಂದು 18,000 ರೂಪಾಯಿಗಳವರೆಗೂ ಹಣ ಬಾಡಿಗೆ ಕೊಟ್ಟು ಗ್ರಾಮಕ್ಕೆ ಕುಡಿಯುವ ನೀರು ಪೂರೈಸುವಂತೆ ಕ್ರಮ ಕೈಗೊಳ್ಳಬೇಕಿದೆ ಎಂದು ಪಿಡಿಒಗಳಿಗೆ ಸೂಚಿಸಿದರು. ರಾಜ್ಯ ಸರ್ಕಾರವು ಜನರ ಹಿತಕ್ಕಾಗಿ ಎಲ್ಲ ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಜಾರಿ ಮಾಡುವುದರ ಜೊತೆಗೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಒಲವು ತೋರಿದೆ. ಅದಕ್ಕಾಗಿ ನಮ್ಮ ಕೂಡ್ಲಿಗಿ ಕ್ಷೇತ್ರಕ್ಕೆ ಸರ್ಕಾರ ರಚನೆಯಾಗಿ ವರ್ಷ ತುಂಬಿದರೊಳಗಾಗಿ ಎಲ್ಲ ಇಲಾಖೆಗಳಿಗೆ ಒಳಗೊಂಡಂತೆ 550 ಕೋಟಿ ಅನುದಾನ ನೀಡಿದೆ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಬರಪೀಡಿತ ಹಣೆಪಟ್ಟಿಯಿಂದ ಕೂಡ್ಲಿಗಿ ಕ್ಷೇತ್ರವನ್ನು ತೆಗೆಯಲು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ತಾವು ಕೂಡ ಹಗಲಿರುಳು ಶ್ರಮಿಸಬೇಕು ಎಂದು ತಿಳಿಸಿದರು. ವಿಜಿ ವೃಷಭೇಂದ್ರ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕೂಡ್ಲಿಗಿ. ಸುಮಾರು ಶಿಕ್ಷಣ ಇಲಾಖೆಯಿಂದ ಈ ಪಂಚಾಯತ್ ಕಲ್ಯಾಣ ಕರ್ನಾಟಕ ಡಿಎಂಎಫ್ ಬಿಟ್ಟು ಶಿಕ್ಷಣ ಇಲಾಖೆಯಿಂದ ರಿಪೇರಿ ಕೊಡಲು ಸುಮಾರು 77 ಲಕ್ಷ ಶಾಲೆಗಳ ರಿಪೇರಿಗಳಿಗೆ ಬಂದಿದೆ ಅನುದಾನ. ಮತ್ತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಅಲ್ಪಸಂಖ್ಯಾತರ ಏರಿಯಾದಲ್ಲಿ ಮೂಲಭೂತ ಸೌಕರ್ಯಗಳು, ಸಿಸಿ ರಸ್ತೆ, ಚರಂಡಿಗಳಿಗೆ ಸುಮಾರು, ಮತ್ತೆ ಅವರು ಮೂಲಭೂತ ಸೌಕರ್ಯ ಉನ್ನತೀಕರಣಕ್ಕೆ 5,30,00,000 ಅನುದಾನ ಬಂದಿರ್ತದೆ. ಅದರ ಜೊತೆಗೆ ನಮ್ಮ ನಾಯಕನಹಳ್ಳಿ ಅಲ್ಪಸಂಖ್ಯಾತರ ಮುನರ್ಜಿ ಶಾಲೆ ಏನಿದೆ, ಆ ಮುನರ್ಜಿ ಶಾಲೆಗೆ ಅಲ್ಲಿ ಮೀನು ತಳಿ ಅಭಿವೃದ್ಧಿಗೋಸ್ಕರ ಸುಮಾರು 2 ಕೋಟಿ ಅನುದಾನವನ್ನು ನಮಗೆ ಕೊಟ್ಟಿರ್ತಾರೆ. ಗಡಭೂಮಿಯಲ್ಲಿ ಕೆರೆ ಮೀನು ತಳಿ ಅಭಿವೃದ್ಧಿ, ಅವರು ಕೆರೆ ಇರ್ತಾರೆ, ಮೀನು ತಳಿ ಅಭಿವೃದ್ಧಿಗೋಸ್ಕರ ಅದನ್ನು ಕೊಟ್ಟಿರ್ತಾರೆ. ಮತ್ತೆ ಅದಕ್ಕೆ ಸುಮಾರು 2 ಕೋಟಿ ವೆಚ್ಚದಲ್ಲಿ 30 ಕುಟುಂಬಗಳಿಗೆ ಮತ್ಸ್ಯಾಶ್ರಯ ಯೋಜನೆ ಅಂತಿದೆ ಮೀನುಗಾರಿಕೆ ಇಲಾಖೆಯಲ್ಲಿ. ಆ ಮತ್ಸ್ಯಾಶ್ರಯ ಯೋಜನೆಯಲ್ಲಿ ನಾವು 50 ಮನೆ ಬೇಡಿಕೆ ಇಟ್ಟಿದ್ವಿ, ಅವರೀಗ 30 ಈ ಸಾಲಿನಲ್ಲಿ 30 ಮನೆಗಳು ಬಿಡುಗಡೆ ಕೊಟ್ಟಿರ್ತಾರೆ ನಮ್ಮ ತಾಲೂಕು ಗಡಬಂಡಿಯಲ್ಲಿ. ಅಲ್ಲಿ ಇರೋದಕ್ಕೆ 30 ಮನೆಗಳನ್ನು 2 ಕೋಟಿ ವೆಚ್ಚದಲ್ಲಿ ಕೊಟ್ಟಿರ್ತಾರೆ. ಮತ್ತೆ ಕೆರೆ ಮೀನವರಿಗೆ ಸುಮಾರು 2 ಕೋಟಿ, ಟೋಟಲ್ 4 ಕೋಟಿ ಅದ್ರಲ್ಲಿ ಬರ್ತದೆ. ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನಿರ್ವಹಣೆಗೆ ಸ್ವಲ್ಪ ಅಮೌಂಟ್ ಬಂದಿದೆ, ಒಂದು 30 ಲಕ್ಷದಷ್ಟು. ಅದ್ರ ಜೊತೆಗೆ ನಮ್ಮ ಏನು ಈ ಆಹಾರ ಸಾಮಗ್ರಿ ಏನು ಸಪ್ಲೈ ಇದೆ ಅದನ್ನು ಸುಮಾರು 10,64,00,000 ಅಮೌಂಟು ಈಗಾಗಲೇ ಟೆಂಡರ್ ಆಗಿದೆ ನಮ್ಮ ತಾಲೂಕಿಗೆ 2 ವರ್ಷಕ್ಕೆ. ಮತ್ತೆ ಈಗ ತುಂಬಾ ವರ್ಷಗಳಿಂದ ನೆನೆದು ಬಿಟ್ಟಿತ್ತು ಗುಡೆಕೋಟೆ ಮತ್ತೆ ನಮ್ಮ ದೇವರಟ್ಟಿಲಿ ಒಂದು ವಾಲ್ಮೀಕಿ ಭವನ ಪರಿಶಿಷ್ಟ ವರ್ಗಗಳ ಕಲ್ಯಾಣದಿಂದ ಕೆರೆಡಿಯಲ್ ಮುಖಾಂತರ ಸುಮಾರು 95 ಲಕ್ಷ ವೆಚ್ಚ ರೂಪಾಯಿದಲ್ಲಿ ಗುಡೆಕೋಟೆಯಲ್ಲಿ ಮತ್ತೆ ದೇವರಟ್ಟಿಲಿ ವಾಲ್ಮೀಕಿ ಭವನ ನಿರ್ಮಾಣ 95. ಮತ್ತೆ ಇವತ್ತು ಇನ್ನೊಂದು ಸಂತೋಷ ವಿಷಯ ಏನಪ್ಪ ಅಂದ್ರೆ ಸುಮಾರು 11 ಕೋಟಿ ವೆಚ್ಚದಲ್ಲಿ ರೆಡಿಯಾಗಿರುವಂತ ಉಡಿಮು ಇದು ಕೂಡ್ಲಿಗಿ ಪಟ್ಟಣದಲ್ಲಿ ಡಿವೈಎಸ್ಪಿ ಮತ್ತು ಸಿಂಪೆ ಕಚೇರಿಗೆ, ಸಿಂಪೆ ಮತ್ತು ಪೊಲೀಸ್ ಕಚೇರಿಗೆ. ಆಮೇಲೆ ಈ ಪಂಚಾಯತ್ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ಇಲಾಖೆಗೆ ಸುಮಾರು 6 ಕೋಟಿ ಅನುದಾನ ಬಿಡುಗಡೆಯಾಗಿದೆ. ಅದು ಮೇನ್ಲಿ ವಿಶೇಷವಾಗಿ ಹಳ್ಳಿ ರಸ್ತೆಗಳನ್ನ ಡಾಂಬರೀಕರಣಕ್ಕೆ ಮತ್ತೆ ಹೊಲಗಳಿಗೆ ಹೋಗುವಂಥದ್ದು, ಮತ್ತೆ ಕೆಲವರು ಮನೆಗಳ ಹತ್ರ ಇರುವಂತಹ ಸಿಸಿ ರಸ್ತೆ ಚರಂಡಿಗಳು ಮತ್ತೆ ಡಾಂಬರೀಕರಣಕ್ಕೆ ಸುಮಾರು 6 ಕೋಟಿ ಅನುದಾನ ಬಿಡುಗಡೆಯಾಗಿದೆ. ಮತ್ತೆ ನಮ್ಮ ತಾಲೂಕು ಹಾಸ್ಪಿಟಲ್ ಉನ್ನತೀಕರಣಕ್ಕೆ, ಅಲ್ಲಿ ಉನ್ನತೀಕರಣ ಅಂದ್ರೆ ಮೇನ್ ಆಗಿ ಹೊಸದೊಂದು ಮಾರ್ಚರಿ ಶವಾಗಾರ ಮತ್ತೆ ಬಯೋಮೆಡಿಕಲ್ ವೇಸ್ಟ್ ಮತ್ತೆ ಒಂದು ಸ್ಟೋರ್ ರೂಮ್, ಆಮೇಲೆ ಒಂದು ಇದು ವ್ಯವಸ್ಥೆಗಳಲ್ಲಿ ಲಾಂಡ್ರಿ, ಮತ್ತೆ ಅದ್ರ ಜೊತೆಗೆ ಇನ್ನೂ 3.5 ಕೋಟಿ ಹಾಕ್ಬಿಟ್ಟು ಟೋಟಲ್ 4.5 ಕೋಟಿಲಿ ಅಲ್ಲಿ ಕುಟ್ಕೊಳ್ಳಕ್ಕೆ ಜಾಗ ಮತ್ತೆ ಹಾಸ್ಪಿಟಲ್ ಎಲ್ಲ ನಮ್ಮ ಒಂದು ಸಭಾಂಗಣ ಮತ್ತೆ ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿ ಮತ್ತೆ ಅಲ್ಲಿ ಏನು ಇರುವಂತ ಕೊಠಡಿಗಳು ಏನಿದಾವೆ ಇವರು ನಮ್ಮ ಸಿಬ್ಬಂದಿಗಳ ಕೊಠಡಿಗೆ ವಸತಿ ಸಂಕೀರ್ಣ ಏನಿದೆ ಅದೆಲ್ಲದನ್ನು ರಿಪೇರಿ ಮತ್ತೆ ಹಾಸ್ಪಿಟಲ್ ಕಂಪ್ಲೀಟ್ ಅಪ್ಗ್ರೇಡೇಷನ್ 4 ಕೋಟಿ ಹಾಸ್ಪಿಟಲ್, ತಾಲೂಕು ಹಾಸ್ಪಿಟಲ್ ಕಂಪ್ಲೀಟ್ ಅಪ್ಗ್ರೇಡೇಷನ್ ಆಗುತ್ತೆ 4 ಕೋಟಿ ಅನುದಾನದಲ್ಲಿ. ಸೊ ಟೋಟಲ್ ಮುಖ್ಯ ಮತ್ತೆ ಮುಜರಾಯಿಲಿಕೆಗೆ ಸುಮಾರು 50 ದೇವಸ್ಥಾನಗಳಿಗೆ ತಾಲೂಕು
ತಾಲೂಕಿನ 50 ದೇವಸ್ಥಾನಗಳಿಗೆ ಪ್ರತಿ ದೇವಸ್ಥಾನಕ್ಕೆ 2 ಲಕ್ಷ ಅನುದಾನ ಬಿಡುಗಡೆಯಾಗಿ ಸುಮಾರು 1 ಕೋಟಿ ಆಡಿಟರ್ ಇಲಾಖೆಯಿಂದ 1 ಕೋಟಿ ಅನುದಾನ ಮುಜರಾಯಿ ಇಲಾಖೆಗೆ ಬಿಡುಗಡೆಯಾಗುತ್ತದೆ. ಸೊ ಟೋಟಲ್ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಇರ್ತದೆ. ಅದರಲ್ಲಿ ಪಿಡಬ್ಲ್ಯೂಡಿಗೆ 17 ಕೋಟಿ, 6 ಕೋಟಿ ಆಡಿಪಿಆರ್ಗೆ, ಮತ್ತೆ ಮುಜರಾಯಿ ಇಲಾಖೆ 50 ದೇವಸ್ಥಾನಗಳಿಗೆ 1 ಕೋಟಿ, ಮತ್ತೆ ನಗರಾಭಿವೃದ್ಧಿ ತಾಲೂಕು ಆಸ್ಪತ್ರೆಗೆ 1 ಕೋಟಿ 25 ಕೋಟಿ, ಮತ್ತೆ ಸಣ್ಣ ನೀರಾವರಿ ಇಲಾಖೆಗೆ ಸುತ್ತ ತಾಲೂಕಿನಲ್ಲಿ ವಿಶೇಷವಾಗಿ ಬಹುಮುಖ್ಯವಾಗಿ ಬೇಡಿಕೆ ಇರುವಂತ ಚೆಕ್ ಡ್ಯಾಮ್ಗಳು, ತಾಲೂಕಿನಲ್ಲಿ ಸುಮಾರು ಕಡೆ ಅವಶ್ಯಕ ಇರುವಂತ ಚೆಕ್ ಡ್ಯಾಮ್ಗಳು ಕೆಎಂಆರ್ಸಿ ವತಿಯಿಂದ 56 ಕೋಟಿ ಇವತ್ತು ಟೆಂಡರ್ ಆಗಿದೆ. 56 ಕೋಟಿ, 60 ಲಕ್ಷ ಒಂದು ಕಂತಲ್ಲಿ, ಮತ್ತೆ 2.5 ಕೋಟಿ ಒಂದು ಕಂತಲ್ಲಿ, ಮತ್ತೆ ಈ 15 ಹಣಕಾಸಿನಿಂದ ಪ್ರೋತ್ಸಾಹ ಧನ ಅಂತಲ್ಲಿ 10 ಕೋಟಿ ಅನುದಾನ ನಮಗೆ ಬಿಡುಗಡೆ ಆಗಿದೆ. ಸೊ ಟೋಟಲಿ ನಗರಾಭಿವೃದ್ಧಿ ಇಲಾಖೆಗೆ ನಮಗೆ 81.81 ಕೋಟಿ ಹಣ, 81.81 ಲಕ್ಷ ಹಣ ಬಿಡುಗಡೆ ಆಗಿದೆ. 65.71 ಕೋಟಿ ಬರೇ ಕೂಡಲಿಗೆ ಪಟ್ಟಣಕ್ಕೆ ಕುಡಿಯುವ ನೀರಿನ ಯೋಜನೆ. ಸೊ ಇದೆಲ್ಲ ಸೇರಿ ನಗರಾಭಿವೃದ್ಧಿ ಇಲಾಖೆಯಿಂದ 81.81 ಲಕ್ಷ ಅನುದಾನ ನಮ್ಮ ಪಟ್ಟಣಕ್ಕೆ ಬಿಡುಗಡೆ ಆಗಿದೆ. ಮತ್ತೆ ವಿಶೇಷವಾಗಿ ನಮ್ದು ಕಲ್ಯಾಣ ಕರ್ನಾಟಕ ಪ್ರದೇಶ ಆಗಿರೋದ್ರಿಂದ ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಈ ಸಾರಿ 80 ಕೋಟಿ ಅನುದಾನ ಬಂದಿದೆ ನಮ್ಮ ತಾಲೂಕಿಗೆ. 80 ಕೋಟಿ ಅನುದಾನ ಮೈಕ್ರೋ, ಅದು ಮೈಕ್ರೋ ಮ್ಯಾಕ್ರೋ ತಿಂತದೆ ನಮ್ಮ ಮಾಹಿತಿಗೆ. ಮೈಕ್ರೋದಲ್ಲಿ 42.50 ಕೋಟಿ, ಮತ್ತು ಮ್ಯಾಕ್ರೋದಲ್ಲಿ 14 ಕೋಟಿ, ಮತ್ತೆ ಉಳಿತಾಯ ಹಣ ಏನಿತ್ತು ಇಷ್ಟು ವರ್ಷದ ಸೇವಿಂಗ್ಸ್ ಅದು 10 ಕೋಟಿ ಬಂದಿದೆ. ಮತ್ತೆ ಅದರಲ್ಲಿ ಕೂಡ ಮುಖ್ಯಮಂತ್ರಿ ವಿವೇಚನಾ ಕೂಟ ಇರ್ತದೆ, ಅದು ಕೂಡ 5 ಕೋಟಿ ಬಂದಿದೆ. ಮತ್ತೆ ಇನ್ನೊಂದು ಬಹುಮುಖ್ಯ ಇಂಪಾರ್ಟೆಂಟ್ ವಿಷಯ ಏನಪ್ಪಂದ್ರೆ, ನಾವು ಪ್ರತಿ ಶಾಸಕರಾದ ಮೇಲೆ ಪ್ರತಿ ಹಳ್ಳಿಗಳಿಗೂ ಪ್ರತಿ ಶಾಲೆಗಳಿಗೂ ಭೇಟಿ ನೀಡಿ ಅಲ್ಲಿ ಕುಡಿ ನೀರಿನ ಸಮಸ್ಯೆ ಇದನ್ನ ಮನಗಂಡು ಒಂದು ಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ KKRDP ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಿಗೆ ಮನವಿ ಮಾಡಿದಾಗ ಅವರು ಒಂದು